ಅಸ್ಪೃಶ್ಯರನ್ನು ದಮನ ಮಾಡುವ ಶಾಸಕರಿಗೆ, ಅಸ್ಪೃಶ್ಯರ ಮೇಲೆ ಪೊಲೀಸ್ ಕೇಸ್ ಹಾಕುವ ಶಾಸಕರಿಗೆ, ಅಸ್ಪೃಶ್ಯರ ಮೇಲೆ ಪೊಲೀಸ್ ಕೇಸ್ ಹಾಕುವ ಶಾಸಕರಿಗೆ, ದಲಿತ ವಿರೋಧಿ ಶಾಸಕರಿಗೆ, ಎಡಗೈ ಬಲಗೈ ಸಮುದಾಯವನ್ನು ವಿರೋಧಿಸುವ ಶಾಸಕರಿಗೆ, ಬಡವರಿಗಾಗಿ ಸಂವಿಧಾನ, ಬಿಲ್ಡರ್ಗಳಿಗಾಗಿ ಮಾಡುವ ಶಾಸಕರಿಗೆ, ಜಾತಿ ಉಪಜಾತಿ ಮಾಡುವ ಶಾಸಕರಿಗೆ, ಅಸ್ಪೃಶ್ಯರ ಮೇಲೆ ಪೊಲೀಸರು ಬಿಡುವ ಶಾಸಕರಿಗೆ, ಎಡಗೈ ಬಲಗೈ ಸಮುದಾಯವನ್ನು ವಿರೋಧಿಸುವ ಶಾಸಕರಿಗೆ, ಎಡಗೈ ಬಲಗೈ ಮೇಲೆ ಪೊಲೀಸ್ ಒಳ ಮೀಸಲಾತಿ ವಿರೋಧಿ ಶಾಸಕರಿಗೆ, ಜಾತಿವಾದಿ ಶಾಸಕರಿಗೆ, ಜಾತಿವಾದಿ ಶಾಸಕರಿಗೆ ಬಡವರ ಪರವಾಗಿ, ಬಡವರ ಪರವಾಗಿ, ಬಡವರ ಪರವಾಗಿ, ಬಡವರ ಪರವಾಗಿ. ಒಬ್ಬ ಬಡವನಿಗೆ, ಕೃಷ್ಣಪ್ಪ ಅಂತ ಒಬ್ಬ ಸಾಮಾನ್ಯ ಬಡವನಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡಿದ್ವಿ. ನಾವು ಇವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತೇಳಿ ಕಮಿಷನರಿಗೆ ಅರ್ಜಿ ಕೊಟ್ವಿ. ಕಮಿಷನರ್ ಅವರು ಡಿ ಸಿ ಪಿಗೆ ಪತ್ರ ಬರೆದು ಡಿ ಸಿ ಪಿ ಅವ್ರಿಗೂ ಕೊಟ್ಟಿವಿ ನಾವು. ಆದರೆ ನ್ಯಾಯ ಕೊಡಿ ಅಂತ ನಾವು ಕೇಳಿದ್ರೆ ಇವರು ನ್ಯಾಯ ಕೊಟ್ಟಿದ್ದು, ರಕ್ಷಣೆ ಕೊಟ್ಟಿದ್ದು ಬಿಜಾಪುರದ ಬಿಲ್ಡ್ರಿಗೆ, ಆಂಧ್ರದ ಬಿಲ್ಡ್ರಿಗೆ. ಈತ 1 ಎಕರೆ 20 ಗುಂಟೆನ ಮಾರ್ದ. 1 ಎಕರೆ 20 ಗುಂಟೆನಲ್ಲಿ ದೊಡ್ಡ ಬಿಲ್ಡಿಂಗ್, ತಲೆ ಎತ್ತಿ ನೋಡೋಂಥ ಬಿಲ್ಡಿಂಗ್ ಕಟ್ಟಿದ್ರು. ಇದ್ರ ಟರ್ನ್ ಅವ್ರು ಬಂದು 400 ಕೋಟಿ. ಅದ್ರ ಬಗ್ಗೆ ನಮ್ಗೆ ಡಿಸ್ಪ್ಯೂಟ್ ಇಲ್ಲ, ಈತನ ಅದನ್ನೇನು ಕೇಳ್ತಾ ಇಲ್ಲ. ಆದರೆ ಇದ್ರ ಪಕ್ಕ 2.5 ಗುಂಟೆ ಭೂಮಿ ಉಳಿಸ್ಕೊಂಡವನೆ, 12 ಅಡಿ ರಸ್ತೆ ಬಿಡಬೇಕಂತ ಹೇಳಿ ಕೋರ್ಟ್ಗೆ ಹೋಗಿದ್ದನು. ಕೋರ್ಟಿಂದ ಇವರಿಗೆ ಒಂದು ಕಮಿಷನ್ ಕಂಡಕ್ಟ್ ಮಾಡಿ ಸರ್ವೆ ಮಾಡಿ, ಆ ಸರ್ವೆ ಮಾಡಿದ್ರ ಒಂದು ಇದು ನೋಡಿ, ಪಾಣಿಲಿ ಎಂಟ್ರಿ ಆಗಿದೆ. 12 ಅಡಿ ರಸ್ತೆ ಆಗಿ ಪಾಣಿಗೆ ಎಂಟ್ರಿ ಆಗಿದೆ ನೋಡಿ, ಪಾಣಿಲಿದೆ. ಇದೆಲ್ಲ ದಾಖಲೆಗಳಲ್ಲ, ಸ್ಕೆಚ್ ಕಾಪಿ ಇದೆ. ಬಡವರು ಈ ಸರ್ಕಾರಗಳಲ್ಲಿ ಅಧಿಕಾರಿಗಳ ಹತ್ರ ಇಷ್ಟು ಮಾಡಿಸ್ಕೊಳ್ಳೋದೆ ಭಾಳ ಕಷ್ಟ. ಈ ದಾಖಲೆಗಳು ಮಾಡಿಸ್ಕೊಂಡಿದ್ದಾರೆ, ಕೋರ್ಟ್ಗೆ ಹೋಗಿ ಕೋರ್ಟು ಸ್ಟೇ ಕೊಟ್ಟಿದ್ದಾರೆ. ಸ್ಟೇ ಏನಂತ, ನಾಟ್ ಟು ಕಂಡಕ್ಟ್ ಎನಿ ಕನ್ಸ್ಟ್ರಕ್ಷನ್ ಅಂತ ಕೊಟ್ಟಿದ್ದಾರೆ. ಇದನ್ನು ಸ್ಟೇ 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 ಅಂತ ಪೊಲೀಸರೆಲ್ಲ ಹೇಳ್ತಾರೆ. ಆಯಿತು, ಸ್ಟೇ ಅಂದರೆ ಓದಲಿ ಅವ್ರು ಇಂಗ್ಲೀಷು. ಇದನ್ನು ಸ್ಟೇ ಇರೋದ್ರಿಂದಾಗಿ ಏನು ಕಟ್ಟಬಾರ್ದು ಅಂತ ಇದೆ. ಹೆಂಗೆ ಕಟ್ತಾ ಇದ್ದಾರೆ ಅಂದರೆ, ಹಿಂದೆ ನಡೆದಿರತಕ್ಕಂಥ ಬಹುದೊಡ್ಡ ಡೀಲ್. ಆದರೆ ಈ ಬಡವ 72 ವರ್ಷದ ಬಡವನಿಗೆ 3 ಕೇಸ್ ಹಾಕಿದ್ರಲ್ಲ, ರೌಡಿ ಲಿಸ್ಟ್ ಆಗ್ತೀನಿ ಎದುರಿಸ್ತಿರಲ್ಲ, ಎಲ್ಲೋಗ್ಬೇಕು ಇವನು? ಇವನು ಈ ದೇಶದ ಪ್ರಜಾ ಅಲ್ವಾ? ಈ ದೇಶದ ಕಾನೂನಿಲ್ವಾ? ಈ ದೇಶದ ಸ್ವಾತಂತ್ರ್ಯ ಇವನಿಗೆ ಬಂದಿಲ್ವಾ? ಇಂಥ ನ್ಯಾಯವನ್ನು ಪ್ರಶ್ನೆ ಮಾಡಲಿಕ್ಕೆ ನಾವು ಬಂದರೆ ನಮಗೆ ಶಾಸಕರು ನೇರವಾಗಿ ಹೇಳ್ತಾರೆ, ಫೋನ್ ಮಾಡಿ ನೋಡ್ರಿ ಅವರು ನಿಮ್ಮ ವಿರುದ್ಧ ಹೋರಾಟ ಮಾಡ್ಯಾರ, ಅದೇನು ಮಾಡ್ಕೊತಾರೆ ಮಾಡ್ಕೊಳ್ರಿ, ನೀವು ಹೋಗಿ ಸಪೋರ್ಟ್ ಮಾಡಿರಿ ಅಂತ ಪೊಲೀಸರಿಗೆ ಹೇಳಿದ್ದಾರೆ. ಪೊಲೀಸರ್ದು ಏನು ತಪ್ಪಿಲ್ಲ, ಯಾಕಂದ್ರೆ ಅವ್ರ ಲೆಟ್ರೆಟ್ ಮೇಲೆ ಬಂದಿದ್ದಾರೆ, ಅವ್ರ ಅಧಿಕಾರದಲ್ಲಿರಬೇಕು. ನಿಮ್ಮ ಬಗ್ಗೆ ನಮ್ದು ಏನೂ ಡಿಸ್ಪ್ಯೂಟ್ ಇಲ್ಲ, ನೀವು ನಮ್ಮ ಶತ್ರುಗಳೇ ಅಲ್ಲ, ಬಟ್ ನೀವು ಅಧಿಕಾರ ಇರೋದನ್ನು ಮಿಸ್ಯೂಸ್ ಆಗ್ತಾ ಇದ್ರಿ, ಇಟ್ಸ್ ಆಲ್ ರೈಟ್. ಇದಕ್ಕೆ ಒಂದು ಸತ್ಯಕ್ಕೆ ಒಂದು ಪ್ರೂವ್ ಬರ್ತದೆ. ಆದರೆ ಶಾಸಕರು ಮಾಡ್ತಾ ಗೇಮ್, ಶಾಸಕ ಯಾಕೆ ಮಾಡ್ತಾ ಇದ್ದಾನಂದರೆ, ಅವ್ರು ಹೇಳ್ತಾರೆ ಪಾಟೀಲ್ರು ಒನ್ ಆಫ್ ದಿ ಪಾರ್ಟ್ನರ್ ಬಂದು ಬಿಜಾಪುರ, ಈ ನಿಂಬಾವಳಿನೂ ಬಿಜಾಪುರ ಕಡೆಯಿಂದ ಬಂದು ಇಲ್ಲಿ ಗೆದ್ದವ್ರೆ, ಅವ್ರು ಇಲ್ಲಿ ಬಂದು ಗೆಲ್ಬೋದು. ಇವರು ಆ ದೂರದಿಂದ 500 ಕಿಲೋಮೀಟರ್ ಒಬ್ಬ ಪಾರ್ಟ್ನರ್ಗೆ ತನ್ನ ಅಧಿಕಾರ ಇದೆ ಅಂತೇಳಿ ಪೊಲೀಸ್ ಎಲ್ಲ ಬಳಸಿದಿರಿ, ಒಳ ಮೀಸಲಾತಿ ಪರ ಇದ್ದೀರಿ. ಅದಕ್ಕೆ ನೀವು ಏನಾದರೂ ಮಾಡಿ ಇಲ್ಲಿ ಅಸ್ಪೃಶ್ಯನ ದಮನ ಮಾಡಬೇಕಂತಾರೆ.
ಯು ಪ್ಲೀಸ್ ಮೈಂಡ್ ಇಟ್ ಮಿಸ್ಟರ್ ನಿಂಬಾವಳಿಯರೇ, ನಾವು 60% ಇದ್ದೀವಿ, ಇದು ಪ್ರಾರಂಭದ ಕಿಡಿ, ನೀವು ಅರ್ಥ ಮಾಡ್ಕೋಬೇಕು. ಅಧಿಕಾರ ಇದೆ ಅಂತ ಏನಾದರೂ ನೀವು ಈ ರೀತಿ ನಮಗೆ ಮುಂದುವರಿಸಿದ್ರೆ, ಇದು ದಮನ ಮಾಡಿದ್ರೆ, ಇದು ಒಂದು ರಾಜ್ಯಾದ್ಯಂತ ಹಬ್ಬುತ್ತೆ. ಇದರಿಂದ ನಮ್ಗೇನು ನೀವೇನು ಫ್ರಾಲ್ ಏನು ಮಾಡ್ಬೋದು, ನಿಮ್ಮ ಅಧಿಕಾರ ಬಳಸಿ ನಮ್ಮ ಮೇಲೆ ಕೇಸ್ ಹಾಕ್ಸ್ಬೋದು, ನಿಮ್ಮ ಅಧಿಕಾರ ಬಳಸಿ ಒಂದು ಗುಂಡಾ ಕೇಸ್ ಹಾಕ್ಸ್ಬೋದು, ಇನ್ನೂ ನೀನು ಅಧಿಕಾರ ಬಳಸಿ ಶೂಟ್ ಔಟ್ ಮಾಡ್ಬೋದು. ಇದು ಬಹಳ ದೊಡ್ಡ ಸಾಧನೆನಾ ಮಿಸ್ಟರ್ ನಿಂಬಾವಳಿ ಅವರೇ? ಇದರಿಂದ ನೀವು ತಗೊಳ್ತಾ ಇರ್ತಕ್ಕಂಥ ಎಲ್ಲ ಇದು ನಮಗೂ ಗೊತ್ತಾಗ್ತದೆ. ನೀವು ಅಂದ್ಕೊಂಡಿರ್ಬೋದು, ನೀವು ಯಾವ ಗಳಿಗೆಯಲ್ಲಿ ಫೋನ್ ಮಾಡಿದಿರಿ, ಯಾವ ಭಾಷೆ ಬಳಸಿದಿರಿ, ಯಾವ ಥರ ಹೇಳಿದಿರಿ, ಎಲ್ಲ ಇಲ್ಲಿನ ಸ್ಪೃಶ್ಯರಿಗೆ ಗೊತ್ತಾಗ್ತಾ ಇದೆ. ಇದನ್ನು ನೀವು ದಯವಿಟ್ಟು ಮುಂದುವರಿಸ್ಬೇಡಿ ಅಂತ ನಾನು ಕೋರ್ತಾ ಇದ್ದೀನಿ. ಕಳೆದ 3 ತಿಂಗಳಿಂದ ನಿಮ್ಮ ಪರಿಸ್ಥಿತಿ ಹೆಂಗಿತ್ತು ರೀ? ಹೋದ ಸರ್ಕಾರದಲ್ಲಿ ನಿಮ್ಮ ಪರಿಸ್ಥಿತಿ ಹೇಗಿತ್ತು? ನಿಮ್ದೊಂದು ಲೆಟ್ರ್ ಇಲ್ಲದೆ ಇಲ್ಲಿ ಪೊಲೀಸ್ ಆಫೀಸರ್ಗಳು ಬರ್ತಾಯಿದ್ರು, ನಾಳೆ ಇನ್ನು 1 ತಿಂಗಳು 2 ತಿಂಗಳು ಇರ್ತೀರಿ. ಅಧಿಕಾರ ಶಾಶ್ವತವಲ್ಲ. ಆದರೆ ಇದನ್ನೇ ನೀವು ಮುಂದುವರಿಸಿದ್ರೆ ನಾವು ಮುಂದಿನ ದಿನಗಳಲ್ಲಿ ನಿಮಗೆ ಸರಿಯಾದಂಥ ಪಾಠವನ್ನು ಕಳಿಸ್ತೀವಿ. ನಾಷ್ಟು ನಿಂಬಾವಳಿಯಲ್ಲಿ ನಾವು ಅಷ್ಟು ಈಸಿಯಾಗಿ ನಿಮ್ಮನ್ನು ಬಿಡಲ್ರಿ. ನೀವಾಗಿ ನೀವು ನಮ್ಮನ್ನು ಕೆಣಕಿ 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 ನಮ್ಮನ್ನು ಶರ್ಟ್ ಇಟ್ಕೊಂಡಿದ್ದೀರಲ್ಲ, ನೀವು ನಮ್ಮ ಮೇಲೆ ಕೇಸ್ ಹಾಕ್ಸ್ತಾ ಇದ್ದೀರಲ್ಲ, ನಮ್ಮ ಮೇಲೆ ಪೊಲೀಸ್ ಶೂ ಬಿಡ್ತಾ ಇದ್ದೀರಲ್ಲ, ನಮ್ಮ ಮೇಲೆ ಪೊಲೀಸರು ಕಳಿಸ್ತಾ ಇದ್ದೀರಲ್ಲ, ಲೆಟಸ್ಸಿ ಒಂದು ಪ್ರಜಾಯುದ್ಧ ಅಂತ ಟ್ರೀಟ್ ಮಾಡೋಣ. ಜನಗಳದು ಮತ್ತು ನಿನ್ನ ವ್ಯವಸ್ಥೆದು, ಅದಕ್ಕಾಗಿ ಯಾರು ಗೆಲ್ತಾರೆ ಕಾಲ ನಿರ್ಧರಿಸ್ತಾ